हाय फ्रेंड्स एल्लरिगू नमस्कार इवत नावु चिकन फ्राइड राइस माडोण होटेल स्टाइललले होटेल रुचि कोडुवष्टे चेन्नागि नावु मनेयल्लू माडबहुदु सुलभवागि हेगे माडोदु अंत नानु निमगे तोरिस्कोड्तीनि इवत्तु ओंदु प्यान इट्टिद्दीनि इल्लि अदक्के ओंदु 2 स्पून अष्टु एण्णे हाकोण इवागे एण्णे बिसि आग्ता इदे इदक्के नानु 3 मोट्टेन ई तर ओडेदु हाक्ता इदीनि इवागे इदन्न नावु स्क्रांबल माड्कोबेकु ನೋಡಿ ಈ ಥರ ಸ್ಕ್ರ್ಯಾಂಬಲ್ ಮಾಡೋಣ ಬೇಕಾದರೆ ನೀವು ಮೊಟ್ಟೆನ ಸಪ್ರೇಟಾಗಿ ಫುಲ್ಲು ಕಲಸಿಬಿಟ್ಟು ಆಮೇಲೆ ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಈ ಥರ ಪ್ಯಾನ್ಗೂ ಹಾಕ್ಬೋದು ಸ್ವಲ್ಪ ಉಪ್ಪು ಹಾಕೋಣ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕಾದರೆ ನೀವು ಹಾಕ್ಕೋಬೋದು ಇವಾಗ ಇದು ನಾನು ಪ್ಯಾನಿಂದ ತೆಗಿತಾ ಇದ್ದೀನಿ ಸೇಮ್ ಪ್ಯಾನಿಗೆ ಮತ್ತೆ 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಇದಕ್ಕೆ ನಾನು ಈ ಥರ ಬೋನ್ಲೆಸ್ ಚಿಕನ್ನ ಈ ಥರ ಸ್ಟ್ರಿಪ್ಸಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಬೇಕಾದರೆ ನೀವು ಇನ್ನೂ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೋದು ನಾನು ಸ್ವಲ್ಪ ದೊಡ್ಡ ಪೀಸಾಗಿ ಕಟ್ ಮಾಡಿದ್ದೀನಿ ನೀವು ಇದರ ನೀರನ್ನು ಪೂರ್ತಿಯಾಗಿ ತೆಗಿಬೇಕು ಬೇಕಾದರೆ ನೀವು ಟಿಶ್ಯೂ ಪೇಪರಲ್ಲಿ ಅಥವಾ ಟವೆಲಲ್ಲಿ ಒರೆಸಿ ತೆಗಿಬೋದು ಜಾಸ್ತಿ ನೀರು ಇರಬಾರ್ದು ಚಿಕನಲ್ಲಿ ಇಲ್ಲಾದರೆ ಅದು ನೀರು ಬಿಟ್ಕೊಡುತ್ತೆ ಇದನ್ನು ಒಂದು 2 ನಿಮಿಷ ನಾವು ಈ ಥರ ಫ್ರೈ ಮಾಡೋಣ ಫಸ್ಟಿಗೆ ಓಪನ್ ಆಗಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಚಿಕನ್ದು ಇವಾಗ ಇದಕ್ಕೆ ನಾನು 1/2 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಮತ್ತೆ 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಫ್ಲೇಮ್ ಸ್ವಲ್ಪ ಜಾಸ್ತಿನೇ ಇರಲಿ ಇವಾಗ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ನಾನು 1/2 ಸ್ಪೂನಷ್ಟು ಸ್ವಲ್ಪ ನೀರು ಬಿಡ್ತಾ ಇದೆ ಅದನ್ನು ಪೂರ್ತಿಯಾಗಿ ನಾವು ಡ್ರೈ ಮಾಡ್ಕೋಬೇಕು ಮತ್ತೆ 5 ನಿಮಿಷ ನಾನು ಫ್ರೈ ಮಾಡ್ತಾ ಇದ್ದೀನಿ ಚಿಕನ್ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಬ್ರೌನ್ ಟೆಕ್ಸ್ಚರ್ ಬರಬೇಕು ನೋಡಿಲ್ಲಿ ಬ್ರೌನ್ ಬಂದಿದೆ ಕಲರ್ ಚೇಂಜ್ ಆಗ್ತಾ ಇದೆ ಚಿಕನು ಬೆಂದಿದೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಇದನ್ನು ನಾವು ಸೈಡಲ್ಲಿ ಇಡೋಣ ಇಲ್ಲಿ ನಾನು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಚಾಪ್ ಮಾಡಿಬಿಟ್ಟು ಹಾಕಬೇಕು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಬೇಕು ಒಂದು 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಇದನ್ನು 1 ನಿಮಿಷ ನಾವು ಫ್ರೈ ಮಾಡೋಣ ಇವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡೋಣ ಇವಾಗ ಇದು ಫ್ರೈ ಆಯಿತು ನಾನು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಇದ್ದು ಕೆಳಗಿನ ಪಾರ್ಟ್ ಹಾಕ್ತಾ ಇದ್ದೀನಿ ಇದು ಬಿಳಿ ಭಾಗವನ್ನು ಹಾಕ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಇದನ್ನು 1 ನಿಮಿಷ ನಾವು ಫ್ರೈ ಮಾಡೋಣ ಫ್ಲೇಮ್ ಹೈ ಇರಲಿ ಚೈನೀಸ್ ಮಾಡುವಾಗ ಯಾವಾಗಲೂ ಫ್ಲೇಮನ್ನು ಜಾಸ್ತಿಯೇ ಇಡಬೇಕು ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾನು ಇವಾಗ ಒಂದು 1/2 ಕಪ್ಪಷ್ಟು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಕೋಬೇಕು ಉದ್ದಕ್ಕೆ ಕ್ಯಾಪ್ಸಿಕಮ್ 1/2 ಕಪ್ಪು ಮತ್ತೊಂದು 1/2 ಕಪ್ಪು ಕ್ಯಾಬೇಜ್ ಹಾಕ್ತಾ ಇದ್ದೀನಿ ಎಲ್ಲವನ್ನು ಒಂದೇ ಸೈಜಿಗೆ ಕಟ್ ಮಾಡಿದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಾನು ಇವಾಗ ಇಲ್ಲಿ ಎಲ್ಲನ ಉದ್ದವಾಗಿ ಕಟ್ ಮಾಡಿದ್ದೀನಿ ಉದ್ದುದ್ದ ಸಪೂರವಾಗಿ ಇದನ್ನು ಒಂದು 2 ನಿಮಿಷ ನಾವು ಫ್ರೈ ಮಾಡೋಣ ಇದನ್ನು ಜಾಸ್ತಿ ಬೇಯಿಸಬಾರ್ದು ವೆಜಿಟೇಬಲ್ ಚೈನೀಸಲ್ಲಿ ಯಾವಾಗಲೂ 1/2 ಬೆಂದಿರಬೇಕು 2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಅನ್ನ ಹಾಕ್ತಾ ಇದ್ದೀನಿ 4 ಕಪ್ಪಷ್ಟು ಅನ್ನನ ಹಾಕ್ಕೊಳ್ಳೋಣ ಅನ್ನ ನೀವು ಬೇಗನೆ ಮಾಡಿಟ್ಕೋಬೇಕು ಅದು ತಣ್ಣಗಾಗಬೇಕು ಬಿಸಿ ಬಿಸಿ ಅನ್ನ ಹಾಕಬಾರ್ದು ಇದಕ್ಕೆ ತಣ್ಣಗಾಗಿರೋ ಅನ್ನನ ಹಾಕಬೇಕು 4 ಕಪ್ಪು ಅನ್ನ ಹಾಕಿದೆ ನಾನು ಇವಾಗ ಇದಕ್ಕೆ 1 ಕಪ್ಪಷ್ಟು ಉಪ್ಪು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ನಾನು 2 ಟೇಬಲ್ ಸ್ಪೂನ್ ಡಾರ್ಕ್ ಸೋಯಾ ಸಾಸ್ ಬೇಕಾದರೆ ನೀವು ವಿನೆಗರ್ ಕೂಡ ಹಾಕ್ಬೋದು ಆದರೆ ನಾನು ಇಲ್ಲಿ ವಿನೆಗರ್ ಹಾಕ್ತಾ ಇಲ್ಲ ನಿಮಗೆ ಇಷ್ಟ ಆದರೆ ನೀವು ಹಾಕ್ಬೋದು ಇವಾಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟಿರುವಂತಹ ಚಿಕನನ್ನು ಹಾಕೋಣ ಈಗ ಇದಕ್ಕೆ ನಾವು ಸ್ಕ್ರ್ಯಾಂಬಲ್ ಮಾಡಿಟ್ಟಿರುವಂತಹ ಮೊಟ್ಟೆನ ಹಾಕ್ತಾ ಇದ್ದೀನಿ ನಾನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ನೋಡಿ ಈ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೇಗನೆ ಆಗುತ್ತೆ ನೀವೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಬೇಕಾದರೆ ನಿಮಗೆ ಪೆಪ್ಪರ್ ಪೌಡರ್ ಇನ್ನೂ ಆ್ಯಡ್ ಮಾಡ್ಬೋದು ಈಗ ಮೇಲಿಂದ ನಾನು ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ ಫ್ರೈಡ್ ರೈಸ್ ರೆಡಿ ಆಯಿತು ಫ್ರೆಂಡ್ಸ್ ಮಾಡಿ ನೋಡಿ
ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್.